ಸ್ಟೂಡೆಂಟ್ ಇಲ್ಲಿ ನಾವು ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಹೆಂಗೆ ಅಂತ ನೋಡಿದ್ವಿ. ಇಲ್ಲಿ ಇನ್ನೂ ಒಂದಿದೆ, ಇದು ಸ್ಪಿಯರ್ಮನ್ಸ್ ರ್ಯಾಂಕ್ ಕೋರಿಲೇಷನ್ ಅಂತ ಹೇಳಿ. ಅಂದ್ರೆ ಎರಡು ವೇರಿಯಬಲ್ಸ್ ನ ನಾವು ರ್ಯಾಂಕಿಂಗ್ ಮಾಡ್ಕೊಂಡಾಗ, ಎರಡು ವೇರಿಯಬಲ್ಸ್ ನ ರ್ಯಾಂಕಿಂಗ್ ಯಾವ ರೀತಿ ರಿಲೇಶನ್ಶಿಪ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆನಾ? ಅದಕ್ಕೆ ಫಾರ್ಮುಲಾ ಬಂದು ಸ್ಪಿಯರ್ಮನ್ಸ್ ರ್ಯಾಂಕ್ ಕೋರಿಲೇಷನ್ ಏನಿದು, ಎಸ್ ಅಂದ್ರೆ ಏನು, ಸ್ಪಿಯರ್ಮನ್ಸ್ ರ್ಯಾಂಕ್ ಕೋರಿಲೇಷನ್ ಇಸ್ ಈಕ್ವಲ್ಸ್ ಟು 1 - 6 ಇಂಟು ಸಮೇಶನ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಕ್ಯೂಬ್ ಮೈನಸ್ ಎನ್ ಅಂತ ಹೇಳಿ. ಇಲ್ಲಿ ನಮ್ಗೆ ಆಲ್ರೆಡಿ ಇಬ್ಬರು ಜಡ್ಜ್ಗಳು, ಎಕ್ಸ್ ಜಡ್ಜ್ ಒಬ್ಬ ಇದ್ದಾನೆ, ವೈ ಜಡ್ಜ್ ಅಂತ ಒಬ್ಬಿದ್ದಾನೆ, ಇಬ್ರು ಒಂದು ಬ್ಯೂಟಿ ಕಾಂಟೆಸ್ಟ್ ಹೋಗಿದ್ದಾರೆ. ಓಕೆನಾ? ಎಕ್ಸ್ ಟೀಮ್ ಅಂತ ಒಂದಿದೆ, ವೈ ಟೀಮ್ ಅಂತ ಒಂದಿದೆ. ಎಕ್ಸ್ ಟೀಮ್ ಅಲ್ಲಿ 10 ಜನ ಪಾರ್ಟಿಸಿಪೆಂಟ್ಸ್ ಇದ್ದಾರೆ, ವೈ ಟೀಮ್ ನಲ್ಲಿ 10 ಜನ ಪಾರ್ಟಿಸಿಪೆಂಟ್ಸ್ ಇದ್ದಾರೆ. ಓಕೆನಾ? ಇಬ್ರು ಜಡ್ಜಸ್ ಇದ್ದಾರೆ. ಏನಿದ್ದಾರೆ? ಇಬ್ರು ಜಡ್ಜಸ್ ಇದ್ದಾರೆ. ಅವರು ಬ್ಯೂಟಿ ಕಾಂಟೆಸ್ಟ್ ಅಲ್ಲಿ ಎಕ್ಸ್ ಅನ್ನೋನು ರ್ಯಾಂಕ್ 1, 2, 3, 4, 5, 6, 7, 8, 9, 10 ಅಂತ ಕೊಟ್ಟಿದ್ದಾನೆ. ವೈ ಜಡ್ಜ್ ಬಂದು 8, 7, 6, 4, 3, 2, 5, 1, 9, 10 ಅಂತ ಈ ತರ ರ್ಯಾಂಕ್ ಕೊಟ್ಟಿದ್ದಾನೆ. ಸೊ ಈಗ ನಾವೇನ್ ಮಾಡ ಅಂದ್ರೆ, ಈ ಎಕ್ಸ್ ಅನ್ನ ಆರ್ 1 ಅಂತ ಕರೆಯೋಣ, ಇದನ್ನ ಆರ್ 2 ಅಂತ ಕರೆಯೋಣ. ಓಕೆನಾ? ಆರ್ 1 ಮತ್ತೆ ಆರ್ 2. ಈಗ ನಾವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ, ಡಿ ಕ್ಯಾಲ್ಕುಲೇಟ್ ಮಾಡಬೇಕು. ಡಿ ಅಂದ್ರೆ ಏನಪ್ಪಾ ಅಂದ್ರೆ, ಆರ್ 1 ಮೈನಸ್ ಆರ್ 2. ಏನಿದು? ಆರ್ 1 ಮೈನಸ್ ಆರ್ 2. ಈಗ ಸರ್, ಆರ್ 1 ಮೈನಸ್ ಆರ್ 2 ಅಂದ್ರೆ, 1 - 8 ಅಂದ್ರೆ -7, 2 - 7 ಅಂದ್ರೆ -5, 3 - 6 ಅಂದ್ರೆ -3, 4 - 4 = 0, 5 - 3 = 2, 6 - 2 = 4, 7 - 5 = 2, 8 - 1 = 7, 9 - 9 = 0, 10 - 10 = 0. ಈ ಡಿ ನ ನಾವು ಏನ್ ಮಾಡ್ಕೋಣ, ಸ್ಕ್ವೇರ್ ಮಾಡ್ಕೋಣ. 7 - 7 = 49, 5 - 5 = 25, 3 - 3 = 9, 0 - 4 = 16, 4 - 49 = 0. ಈಗ ನಾವೇನ್ ಮಾಡೋಣ, ಡಿ ಸ್ಕ್ವೇರ್ ನ ಕ್ಯಾಲ್ಕುಲೇಟ್ ಮಾಡ್ಕೋಣ. ಇಲ್ಲಿ 9 + 9 = 18, 23 - 27, 33 - 37, 46 - 4 = 8, 9 = 11, 15. ಎಷ್ಟ್ ಬರ್ತಾ ಇದೆಯಪ್ಪ? 156 ಬರ್ತಾ ಇದೆ. ಕರೆಕ್ಟಾ? ಈಗ ಫಾರ್ಮುಲಾ ಹಾಕಿ 1 - 6 ಹಾಗೆ ಉಳಿಸ್ಕೊಳ್ಳಿ. ಸಮೇಶನ್ ಡಿ ಸ್ಕ್ವೇರ್ ಬಂದು 156 ಬಂದಿದೆ. 10³, ಯಾಕೆಂದ್ರೆ ಎಷ್ಟು ನಂಬರ್ ಆಫ್ ಅಬ್ಸರ್ವೇಷನ್ಸ್ ಇದೆ, 10 ಇದೆ, 10³ - 10. ಓಕೆನಾ? 1 - 6 × 156 ಮಾಡಿ 936. ಡಿವೈಡೆಡ್ ಬೈ 10³ ಅಂದ್ರೆ 10 × 10 × 10, 10 × 10 = 100, 100 × 10 = 1000. 1000 - 10 ಅಂತ ಹೇಳಿದ್ರೆ ಎಷ್ಟ್ ಬರುತ್ತೆ? 990 ಬರುತ್ತೆ. 936 - 990. ಈಗ 1 - 0. ಎಷ್ಟ್ ಬರುತ್ತಪ್ಪ? 945. ಹಾಗಾದ್ರೆ 1 - 0.945 ಅಂದ್ರೆ 0.05. ಕರೆಕ್ಟಾ? 54. ಕರೆಕ್ಟಾ? ಇಷ್ಟು ಆನ್ಸರ್. ಓಕೆನಾ? ಇದು ಮಾಡೋದಕ್ಕೆ ಎಷ್ಟೊತ್ತಾಗುತ್ತೆ? 2½ ನಿಮಿಷದ ಕೆಲಸ. ಓಕೆನಾ? ಇದು ಸಿಂಪಲ್ ಪ್ರಾಬ್ಲಮ್.